ಎಲ್ರಿಗೂ ನಮಸ್ಕಾರ. ಕವಿ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ಮಖಾನ ಹಾಗೇ ಡ್ರೈ ಫ್ರೂಟ್ಸನ್ನು ಎರಡನ್ನೂ ಸೇರಿಸಿ ಒಂದು ಆರೋಗ್ಯಕರವಾದ ಪೌಷ್ಟಿಕವಾದ ಲಡ್ಡನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಲಡ್ಡು ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ ಬೇಕು ನೋಡೋಣ. ಇಲ್ಲಿ ನಾನು ಈ ಬೌಲ್ನಲ್ಲಿ ಮುಕ್ಕಾಲು ಬೌಲಷ್ಟು ಶೇಂಗಾವನ್ನು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಹಾಗೆಯೇ ಒಂದು ಬೌಲ್ನಷ್ಟು ಖರ್ಜೂರವನ್ನು ಬೀಜ ತೆಗೆದು ಇಟ್ಕೊಂಡಿದ್ದೀನಿ. ಒಂದು ಬೌಲ್ನಷ್ಟು ಕೊಬ್ಬರಿ ತುರಿ, ಹಾಗೆಯೇ ಒಂದು ಸಣ್ಣ ಬೌಲ್ನಲ್ಲಿ ಒಂದು ಬೌಲಷ್ಟು ಬೆಲ್ಲ, 3-4 ಟೇಬಲ್ ಸ್ಪೂನಷ್ಟು ತುಪ್ಪ, ಒಂದು ಬೌಲಷ್ಟು ಬಾದಾಮ್, ಒಂದು ಬೌಲಷ್ಟು ಗೋಡಂಬಿ, 3/4 ಬೌಲಷ್ಟು ವಾಲ್ನಟ್ಟು, ಹಾಗೆಯೇ 1/2 ಬೌಲಷ್ಟು ಒಣದ್ರಾಕ್ಷಿ, ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆಯೇ ಒಂದು ದೊಡ್ಡ ಬೌಲ್ನಲ್ಲಿ ಮಖಾನ ಅಥವಾ ಲೋಟಸ್ ಸೀಡ್ಸ್ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 2 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಲಡ್ಡುಗೆ ಉಪಯೋಗಿಸುವಂತಹ ಎಲ್ಲ ಡ್ರೈ ಫ್ರೂಟ್ಸ್ಗಳು ಹಾಗೆ ಮಖಾನ ಎಲ್ಲವನ್ನು ಕೂಡ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಡ್ರೈ ರೋಸ್ಟ್ ಮಾಡ್ಕೋಬೋದು. ಮೊದಲಿಗೆ ನಾನು ಇಲ್ಲಿ ಒಣದ್ರಾಕ್ಷಿಯನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಸೈಜ್ ದಪ್ಪ ಆಗೋವರೆಗೂ, ಈ ರೀತಿ ಸೈಜ್ ಆಗೋವರೆಗೂ ಸ್ವಲ್ಪ ಹುರ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಮಿಕ್ಕೆಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಇದಕ್ಕೆ ಹಾಕ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಬಾದಾಮು, ಹಾಗೆಯೇ ವಾಲ್ನಟ್ಟು, ಗೋಡಂಬಿ, ಹಾಗೆ ಹುರಿದಿಟ್ಕೊಂಡಿರುವಂತಹ ಶೇಂಗಾ, ಇದಿಷ್ಟನ್ನು ಹಾಕ್ಕೊಂಡು ಉರಿಯನ್ನು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಹೀಗೆ ರೋಸ್ಟ್ ಮಾಡ್ಕೊಳ್ಳೋದ್ರಿಂದ ಇದು ಲಡ್ಡು ತಿನ್ನುವಾಗ ಮಧ್ಯ ಮಧ್ಯದಲ್ಲಿ ಡ್ರೈ ಫ್ರೂಟ್ಸು ಕ್ರಂಚಿಯಾಗಿ ಸಿಗುತ್ತೆ, ತುಂಬಾ ಚೆನ್ನಾಗಿರುತ್ತೆ ಲಡ್ಡು. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಆರಲಿ ಇದು. ಈಗ ಇದೇ ಬಾಣಲಿಗೆ ನಾನು ಒಂದು ಬೌಲ್ನಷ್ಟು ತುರಿದಿಟ್ಕೊಂಡಿರುವಂತಹ ಕೊಬ್ಬರಿಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಅಂಗಡಿಯಲ್ಲಿ ಸಿಗುವಂತಹ ಡೆಸಿಗ್ನೇಟೆಡ್ ಕೋಕೋನಟ್ಗಳನ್ನು ಕೂಡ ಉಪಯೋಗಿಸ್ಕೋಬೋದು. ನೋಡಿ, ಇಷ್ಟು ಫ್ರೈ ಆದರೆ ಸಾಕು. ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ಆರಲಿಕ್ಕೆ ಬಿಡೋಣ. ಇದೇ ಬಾಣಲಿಗೆ ನಾನು 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಚೆನ್ನಾಗಿ ಮಖಾನವನ್ನು ಹುರ್ಕೊಬೇಕು ತುಪ್ಪದಲ್ಲಿ. ನೋಡಿ, ಮಖಾನ ಹೀಗಿರುತ್ತೆ. ಇದು ಕೆಲವೊಂದು ಅಂಗಡಿಗಳಲ್ಲಿ ಮಾಲ್ಗಳಲ್ಲಿ ಸಿಗುತ್ತೆ. ಇದಕ್ಕೆ ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ. ಇದರಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಮ್, ಐರನ್, ಫೈಬರ್ ಕಂಟೆಂಟು ಹೆಚ್ಚಾಗಿರೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಕೂಡ ನಾನು ಲೋ ಫ್ಲೇಮ್ನಲ್ಲಿ ಉರಿಯನ್ನು ಇಟ್ಕೊಂಡು 7-8 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ನೋಡಿ, ಇದು ರಬ್ಬರ್ ರೀತಿ ಇರುತ್ತೆ. ಇದು ನಾವು ಈ ರೀತಿ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ನಾವು ಮುಟ್ಟಿದ್ರೆ ಈ ರೀತಿ ಪುಡಿ ಆಗಬೇಕು. ಈಗ ಇನ್ನೂ 1-2 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೊಳ್ಳೋಣ. ಇದನ್ನು ಹುರಿದಾದ ನಂತರ ನಾವು ಒಂದು ಪ್ಲೇಟ್ಗೆ ಆರಲಿಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಎಲ್ಲನೂ ಹುರಿದಾಗಿದೆ. ಈಗ ಇದಿಷ್ಟನ್ನು ಆರಲಿಕ್ಕೆ ಬಿಡೋಣ. ಅಷ್ಟರೊಳಗೆ ನಾವು ಪಾಕವನ್ನು ರೆಡಿ ಮಾಡ್ಕೊಳ್ಳೋಣ. ಈ ಬೌಲ್ನಲ್ಲಿ ನಾನು 1/2 ಬೌಲಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ. ಪುಡಿ ಮಾಡಿಟ್ಕೊಂಡಿರುವಂತಹ ಬೆಲ್ಲ, ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ. ನೋಡಿ, ಬೆಲ್ಲ ಚೆನ್ನಾಗಿ ಕರಗ್ತಾ ಇದೆ. ನೋಡಿ, ಬೆಲ್ಲ ಚೆನ್ನಾಗಿ ಕರಗಿ ಪಾಕ ಈ ರೀತಿ ಕುದಿ ಬಂದರೆ ಸಾಕು. ಈಗ ನಾವು ಬೀಜವನ್ನೆಲ್ಲ ತೆಗೆದಿಟ್ಕೊಂಡಿರುವಂತಹ ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ಸ್ವಲ್ಪ ಸಾಫ್ಟ್ ಇರುವಂತಹ ಖರ್ಜೂರವನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಯಾವ ರೀತಿ ಬೇಕಾದರೂ ತೊಗೋಬೋದು, ಆದರೆ ಸಾಫ್ಟ್ ಇರುವಂತಹ ಖರ್ಜೂರ ತೊಗೊಂಡ್ರೆ ಬೇಗ ಕರಗತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಬೆಲ್ಲದ ಜೊತೆ ಹೊಂದ್ಕೊಳ್ತಾ ಇದೆ. ನೋಡಿ, ಈ ರೀತಿ ಪಾಕ ಬಂದಿದೆ ಖರ್ಜೂರವನ್ನು ಸೇರಿಸಿದ ನಂತರ. ಒಂದು 3-4 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ. ಈಗ ಪಾಕನ ಆರಕ್ಕಿಟ್ಕೊಂಡು ನಾವೀಗ ಇವೆಲ್ಲವನ್ನು ಮಿಕ್ಸಿ ಮಾಡ್ಕೋಬೇಕು. ಮೊದಲಿಗೆ ನಾನು ಇಲ್ಲಿ ಮಖಾನವನ್ನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಇದ್ದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳಿ. ನಾನು ಒಂದೇ ಸರಿ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಪೌಡರ್ ಮಾಡಿಕೊಂಡ್ರೆ ಸಾಕು. ನಾನು ತುಂಬ ದಪ್ಪದಾಗೂ ಮಾಡ್ಕೊಂಡಿಲ್ಲ. ನೋಡಿ, ಇಷ್ಟು ಫೈನ್ ಪೌಡರ್ ಆದರೆ ಸಾಕಾಗತ್ತೆ. ನಾನೀಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಡ್ರೈ ಫ್ರೂಟ್ಸ್ ಕೂಡ ಚೆನ್ನಾಗಿ ಆರಿದೆ. ಈಗ ಇದನ್ನು ಕೂಡ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನು ಫೈನ್ ಪೌಡ್ರ್ ಮಾಡ್ಕೋಬಾರ್ದು. ನಾವು ಲಡ್ಡುವನ್ನು ತಿಂತಾ ಇದ್ದರೆ ಬಾಯಲ್ಲಿ ಮಧ್ಯ
ಸಿಗ್ತಾ ಇರಬೇಕು ಡ್ರೈ ಫ್ರೂಟ್ಸು, ಕ್ರಂಚಿಯಾಗಿ ಚೆನ್ನಾಗಿರುತ್ತೆ. ನಾವು ತುಪ್ಪದಲ್ಲಿ ಕೂಡ ಫ್ರೈ ಮಾಡಿರೋದ್ರಿಂದ ತುಂಬ ದಿನ ಇಟ್ಟರೂ ಕೂಡ ನಾವು ಲಡ್ಡು ತುಂಬಾ ಚೆನ್ನಾಗಿರುತ್ತೆ ನೋಡಿ. ನಾನು ಇದನ್ನು ಕೂಡ ಎಲ್ಲವನ್ನು ಹೀಗೆ ಮಿಕ್ಸರ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಕೊಬ್ಬರಿ ತುರಿಯನ್ನು ಕೂಡ ನಾವು ಸ್ವಲ್ಪನೇ ಸ್ವಲ್ಪ ಪೌಡರ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ದಪ್ಪ ದಪ್ಪ ಆಗಿರೋದ್ರಿಂದ ಇದನ್ನು ಕೂಡ ನಾನು ಒಂದೇ ಒಂದು ಸರಿ ಪಲ್ಸ್ ಮೋಡ್ನಲ್ಲಿಟ್ಟು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹಾಕೋಬೋದು, ಹಾಗೆ ಡೆಸಿಗ್ನೇಟೆಡ್ ಕೋಕೋನಟ್ ಪೌಡರ್ ಆದರೆ ಅದನ್ನು ಕೂಡ ಹಾಗೆ ಹಾಕೋಬೋದು. ನಾನಿಲ್ಲಿ ದಪ್ಪ ದಪ್ಪದಾಗಿ ತುರಿದಿರೋದ್ರಿಂದ ಸ್ವಲ್ಪ ಪೌಡರ್ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ತುರಿಯನ್ನು ಕೂಡ ನಾನೀಗ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಇದರ ಜೊತೆಗೆ ತುಪ್ಪದಲ್ಲಿ ಹುರಿದಿಟ್ಕೊಂಡಿರುವಂತಹ ದ್ರಾಕ್ಷಿಯನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಇದಕ್ಕೇ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಈ ರೀತಿ ಕೈನಲ್ಲೇ ಕಲಸ್ಕೋಬೇಕಾಗತ್ತೆ. ಇದು ಸ್ವಲ್ಪ ಪಾತ್ರೆ ಚಿಕ್ಕದಾಯ್ತು ಅನಿಸುತ್ತೆ, ನೀವು ಬೇಕಾದರೆ ಸ್ವಲ್ಪ ದೊಡ್ಡ ಪಾತ್ರೆಯನ್ನು ತಗೊಂಡು ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ಹೇಗೆ ಮಾಡಿಕೊಡೋ ನಾವು ಚೆನ್ನಾಗಿ ಕಲಸ್ಕೋಬೇಕು ನೋಡಿ. ಪಾಕನೂ ಕೂಡ ತಣ್ಣಗಾಗಿದೆ, ತುಂಬ ತಣ್ಣಗಾಗಬೇಕು ಅಂತಿಲ್ಲ, ಸ್ವಲ್ಪ ಬೆಚ್ಚಗಿದ್ರೆ ಸಾಕು. ನಾನು ಈಗ ಇದಕ್ಕೆ ಪುಡಿ ಮಾಡಿಟ್ಕೊಂಡಿರುವಂತಹ ಮಖಾನ ಡ್ರೈ ಫ್ರೂಟ್ಸ್ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಪಾಕ ಮತ್ತು ಪೌಡರ್ ಹೊಂದ್ಕೊಳ್ಳೋ ರೀತಿ ಕಲಸ್ಕೋಬೇಕು. ಒಂದೆರಡು ಟೀಸ್ಪೂನಷ್ಟು ತುಪ್ಪವನ್ನು ಕೂಡ ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ನಾವು ಕೈನಲ್ಲೇ ಕಲಸ್ಕೊಳ್ಳೋಣ. ಪಾಕದ ಜೊತೆಗೆ ನಾವು ಖರ್ಜೂರವನ್ನು ಸೇರಿಸ್ಕೊಂಡು ಬೆಲ್ಲದ ಪಾಕವನ್ನು ಮಾಡಿರೋದ್ರಿಂದ ಬೈಂಡಿಂಗ್ ಚೆನ್ನಾಗಾಗತ್ತೆ ನೋಡಿ. ಪೌಡರ್ ಮತ್ತು ಪಾಕ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಕೈಗೆ ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಂಡು ನಮಗೆ ಬೇಕಾದಂತಹ ಸೈಜ್ಗೆ ನಾವು ಲಡ್ಡು ಮಾಡ್ಕೋಬೋದು. ತುಂಬ ಹೆಲ್ದಿಯಾದಂತಹ ಒಂದು ಲಡ್ಡು ಮಕ್ಕಳಿಗೆ, ಹಾಗೆ ಬಾಣಂತಿಯರಿಗೆ, ವಯಸ್ಸಾದವ್ರಿಗೆ, ಎಲ್ರಿಗೂ ಕೂಡ, ತುಂಬಾ ಕ್ಯಾಲ್ಶಿಯಮ್ ಡೆಫಿಷಿಯನ್ಸಿ ಇರೋರಿಗೆ ಎಲ್ಲರಿಗೂ ಕೂಡ ಈ ಲಡ್ಡು ತುಂಬಾ ಒಳ್ಳೆಯದು. ವೆಯ್ಟ್ ಗೈನ್ ಮಾಡಬೇಕು ಅಂತಿರೋರಿಗಂತೂ ತುಂಬಾ ಒಳ್ಳೆಯ ಒಂದು ಇದು ಪೌಷ್ಟಿಕವಾದಂತಹ ಲಡ್ಡು. ನಾವಿದನ್ನು ಒಂದು ಗಾಳಿ ಹಡೆದ ಡಬ್ಬದಲ್ಲಿ ಹಾಕಿಟ್ರೆ ಒಂದು ತಿಂಗಳಷ್ಟು ಟೈಮ್ ನಾವು ಹಾಗೇ ಚೆನ್ನಾಗಿರುತ್ತೆ ಇಟ್ಕೋಬೋದು. ಹಾಗೆ ಇದಕ್ಕೆ ದೇಸಿ ಒಂದು ತುಪ್ಪವನ್ನು ಬಳಸಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಲಡ್ಡು, ಮತ್ತು ಬೇಗ ಹಾಳಾಗೋದಿಲ್ಲ. ನಾನು ಗಸಗಸೆಯನ್ನು ಹಾಕಿ ಅದರ ಮೇಲೆ ಈ ಲಡ್ಡುವನ್ನು ಈ ರೀತಿ ಹೊರಳಿಸಿ ತೆಗಿತಾ ಇದ್ದೀನಿ. ಗಸಗಸೆನೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮಖಾನ ಡ್ರೈ ಫ್ರೂಟ್ಸ್ ಲಡ್ಡು ರೆಡಿಯಾಗಿದೆ. ನಿಮ್ಮೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಈ ರೆಸಿಪಿಯನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನಲ್ಲಿ ಡಿಫ್ರೆಂಟ್ ಆಗಿರುವಂತಹ ಲಡ್ಡು ರೆಸಿಪಿಗಳಿವೆ, ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಹೋಗಿ ನೀವು ನೋಡಬಹುದು. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.